ಫ್ರೆಂಡ್ಸ್, ವೆಲ್ಕಮ್ ಟು ಭಾಗ್ಯಶ್ರೀಸ್ ಕಿಚನ್. ನಾನಿವತ್ತು ಸೋಯಾ ಚಂಕ್ಸ್ ಪುಲಾವ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ಇದರಲ್ಲಿರೋ ಪ್ರೋಟೀನ್ಸ್ ಹೆಲ್ತ್ಗೆ ತುಂಬಾ ಒಳ್ಳೆಯದಂತ ಹೇಳ್ಬೋದು. ಇದನ್ನು ಕರಿ ಬೇಕಿದ್ರೂ ಮಾಡ್ಕೊಬೋದು. ಈಗ ಪುಲಾವ್ ಯಾವ ರೀತಿ ಮಾಡೋದು, ಯಾವ ರೀತಿ ಯೂಸ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಸೋಯಾ ಚಂಕ್ಸ್ನ ನೀರಲ್ಲಿ ನೆನೆಸಿಟ್ಕೊಳ್ತಾ ಇದ್ದೀನಿ. ಬಿಸಿ ನೀರು ಹಾಕ್ತಿದ್ದೀನಿ ನೋಡಿ. ಈಗ ಇದನ್ನೊಂದು 15 ನಿಮಿಷ ಬಿಡಬೇಕಾಗುತ್ತೆ. ನೀರಲ್ಲೇ ಚೆನ್ನಾಗಿ ನೆನಿಬೇಕಿದು ನೋಡಿ. ನಂತರ ಈ ಥರ ನೀರೆಲ್ಲ ತೆಗೆದು ಇಡ್ತಾ ಇದ್ದೀನಿ. ಈಗ ಮೊಸರು ಹಾಕ್ಕೊಳ್ಳೋಣ. 2-3 ಸ್ಪೂನ್ ಮೊಸರು ಹಾಕ್ಕೊಳ್ತಿದ್ದೀನಿ. ಅರಶಿನ ಸ್ವಲ್ಪ, ಸ್ವಲ್ಪ ಉಪ್ಪು, ಖಾರದ ಪೌಡರ್ ಹಾಕಿದ್ದೀನಿ ಸ್ವಲ್ಪ. ಈಗ ಇದನ್ನು ಮಿಕ್ಸ್ ಮಾಡಿ ಒಂದು 10 ನಿಮಿಷ ಹಾಗೆ ಇಡಬೇಕು. ಇದನ್ನು 10 ನಿಮಿಷ ಹಾಗೆ ಇಡಬೇಕಾಗುತ್ತೆ. ಇದನ್ನು ಈಗ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಈರುಳ್ಳಿ 2 ತಗೊಂಡಿದ್ದೀನಿ ಮೀಡಿಯಮ್ ಸೈಜು, ಬೀನ್ಸು ಮತ್ತು ಕ್ಯಾರೆಟು, ಟೊಮೆಟೊ 3 ತಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಪುದೀನ, ಚಿಲ್ಲಿ ಪೌಡರ್ ಸ್ವಲ್ಪ, ರುಚಿಗೆ ತಕ್ಕಷ್ಟು ಸಾಲ್ಟ್ ತಗೊಂಡಿದ್ದೀನಿ, ಧನಿಯಾ ಪೌಡರ್ ಸ್ವಲ್ಪ. ಈಗ ಪಲಾವ್ ಎಲೆ, ಜೀರಿಗೆ, ಚಕ್ಕೆ, ಲವಂಗ, ಸ್ವಲ್ಪ ಮರಾಠಿ ಮೊಗ್ಗು, ಅರಶಿನ ಪೌಡರ್ ಸ್ವಲ್ಪ, ಜಿಂಜರ್ ಗಾರ್ಲಿಕ್ ಪೇಸ್ಟು 2 ಸ್ಪೂನ್ ತೊಗೊಂಡಿದ್ದೀನಿ, ಸ್ವಲ್ಪ ಗ್ರೀನ್ ಚಿಲ್ಲಿ. ಈಗ ಅಕ್ಕಿ ತೊಗೊಂಡಿದ್ದೀನಿ ನಾನು 1/2 ಕೆಜಿ ಅಷ್ಟು ಮಾಡ್ತಿದ್ದೀನಿ, ನೆನೆಸಿಟ್ಕೊಂಡಿದ್ದೀನಿ ಒಂದು 10 ನಿಮಿಷದವರೆಗೂ. ಈಗ ಕುಕ್ಕರ್ ಇಟ್ಕೊಂಡಿದ್ದೀನಿ, ಆಯಿಲ್ ಬಿಸಿ ಇಡೋಣ. ಈಗ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಮಸಾಲ ಪದಾರ್ಥಗಳೆಲ್ಲ ಹಾಕ್ಕೊಳ್ಳೋಣ. ಈಗ ಬಿಸಿ ಆಯಿಲಲ್ಲೇ ಸ್ವಲ್ಪ ಫ್ರೈ ಆಗಿದ್ದು, ಈಗ ಈರುಳ್ಳಿ ಹಾಕ್ಕೊಬೇಕು. ಈರುಳ್ಳಿ ಸ್ವಲ್ಪ ಕೆಂಪುಗಾಗಲಿ, ಸ್ವಲ್ಪ ಗ್ರೀನ್ ಚಿಲ್ಲಿ ಸೇರಿಸ್ತಿದ್ದೀನಿ. ನೆಕ್ಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳೋಣ, 2 ಸ್ಪೂನ್ ಹಾಕ್ಕೊಳ್ತಿದ್ದೀನಿ. ಇದು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಈಗ ಟೊಮೆಟೊ ಆ್ಯಡ್ ಮಾಡ್ತಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಅರಶಿನ ಹಾಕ್ಕೊಳ್ತಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ ಈಗ ಮಸಾಲೆಗಾಗೋಷ್ಟು, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಳ್ತಿದ್ದೀನಿ 1 ಸ್ಪೂನಷ್ಟು, ಧನಿಯಾ ಪೌಡರ್ 1 ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ, ಗರಂ ಮಸಾಲ 1 ಸ್ಪೂನ್ ಹಾಕ್ಕೊಳ್ತಿದ್ದೀನಿ. ಇದೆಲ್ಲ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟು ಸ್ವಲ್ಪ ಪುದೀನ ಫ್ರೈ ಮಾಡ್ಕೊಬೇಕು. ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋದು ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಇದು ಎಣ್ಣೆಲೇ ಫ್ರೈ ಮಾಡ್ಕೊಳ್ಳೋಣ 1-2 ನಿಮಿಷದವರೆಗೂ. ಈಗ ತರಕಾರಿಗಳು ಹಾಕ್ಕೊಳ್ತಾ ಇದ್ದೀನಿ ನಾನು, ಬೀನ್ಸು ಮತ್ತು ಕ್ಯಾರೆಟ್ 2 ಹಾಕ್ಕೊಳ್ತಿದ್ದೀನಿ. ಈಗ ಇದು ಫ್ರೈ ಆಗಿದೆ. ಈಗ ಸೋಯಾ ಚಂಕ್ಸ್ ಹಾಕ್ಕೊಳ್ಳೋಣ. ಮೊಸರು ಮತ್ತು ಸ್ಪೈಸಸ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಹಾಕ್ಕೊಳ್ತಿದ್ದೀನಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು 2-3 ನಿಮಿಷದವರೆಗೂ. ಈ ರೀತಿ ಮಿಕ್ಸ್ ಮಾಡ್ಕೊಬೇಕು. ಒಂದು 10 ನಿಮಿಷದವರೆಗೂ ನೆನೆಸಿಟ್ಕೊಂಡಿದ್ದೀವಿ ಅಕ್ಕಿ ಹಾಕ್ಕೊಳ್ತಿದ್ದೀನಿ. ಈಗ ಮಸಾಲೆ ಜೊತೆಲಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕಿದ್ದನ್ನು ಅಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಿದ್ದನ್ನು. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಪುಲಾವ್ ಉದುರುದ್ರಾಗ ಬರುತ್ತೆ ನೋಡಿ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು. ಈಗ ನೀರು ಹಾಕ್ಕೊಳ್ತಾ ಇದ್ದೀನಿ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕ್ಕೊಳ್ತಿದ್ದೀನಿ. ನಿಮ್ಗೆ ಹೆಚ್ಚು ಉದುರಿದ್ರು ಬೇಕು ಅನ್ನೋದಾದರೆ 3.5 ಗ್ಲಾಸಸ್ ಬೇಕಿದ್ರೆ ಹಾಕ್ಕೊಬೋದು ನೀವು. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪು ಹಾಕ್ಕೊಳ್ತಿದ್ದೀನಿ ನಾನು. ನಿಮ್ಗೆ ಸಾಲ್ಟ್ ಬೇಕಿದ್ರೆ ಹಾಕ್ಕೊಬೋದು. ಈಗ ಚೆನ್ನಾಗಿ ಕುದಿಯೋದು ಬಿಡೋಣ ನೋಡಿ. ಕುದೀತಾ ಇದೆ, ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟು ಚೆನ್ನಾಗಿರುತ್ತೆ, ಉದುರುದ್ರಾಗ ಬರುತ್ತೆ. ಈಗ ಚೆನ್ನಾಗಿ ಕುದೀತಾ ಇದೆ, ಮಿಕ್ಸು ಮಾಡಿದ್ದೀನಿ ಚೆನ್ನಾಗೆ. ಈಗ ಲಿಡ್ ಕ್ಲೋಸ್ ಮಾಡೋಣ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ 2 ವಿಸಿಲ್ ಕೂಗಿಸ್ಕೊಬೇಕು. 2 ವಿಸಿಲ್ ಆಗಿದೆ ಈಗ ನೋಡಿ. ಈಗ
ನೋಡ್ತಾ ಇರ್ಬೋದು ಚೆನ್ನಾಗಿ ಬಂದಿದೆ ಸೋಯಾ ಚಂಕ್ಸ್ ಪಲಾವ್ ಚೆನ್ನಾಗಿ ಬಂದಿದೆ ನೋಡಿ ಉದುರುದುರಾಗಿದೆ ಈಗ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಈ ರೀತಿ ಆರೋಗ್ಯಕರವಾದ ಸೋಯಾ ಚಂಕ್ಸ್ ಪಲಾವ್ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು ನೀವು ಇದೇ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಹೇಗೆ ಬರುತ್ತೆ ಅಂತ ತಿಳಿಸಿ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ